ಕಂಚಿನಡಕದಲ್ಲಿ ಟೋಲು ಆಗಬೇಕು ಅಂತೇಳಿ ಬಿಜೆಪಿ ಸರ್ಕಾರದ ತೀರ್ಮಾನ. ಹಿಂದೆ ಟೋಲು ರಚನೆ ಆಗುವಂಥ ಸಮಯದಲ್ಲಿ ಅದು ಬೆಲ್ಮನಲ್ಲಿ ಆಗಬೇಕು ಅಂತೇಳಿ ಇತ್ತು. ಅಲ್ಲಿಯ ಸಾರ್ವಜನಿಕರೆಲ್ಲ ಹೋರಾಟ ಮಾಡಿ ಹಿನ್ನೆಲೆಯಲ್ಲಿ ಅದನ್ನು ತಂದು ಕಂಚಿನಡಕಕ್ಕೆ ಹಾಕುವಂಥ ವ್ಯವಸ್ಥೆ ಆಗಿದೆ. ಈವಾಗಲೇ ಈ ಪರಿಸರ ಜನರು ತಲೆ ಎತ್ತಿ ನಡೆಯುವಾಗಿಲ್ಲ. ಯಾಕಂತ ಹೇಳಿದ್ರೆ ಮೊನ್ನೆ ಇತ್ತೀಚಿನವರೆಗೆ ಸುರತ್ಕಲ್ ಟೋಲಿನ ಬಗ್ಗೆ ಭಾಳಷ್ಟು ಪ್ರತಿಭಟನೆ, ಅಹೋರಾತ್ರಿ ಪ್ರತಿಭಟನೆ ಆಯಿತು. ಇನ್ನೂ ಕೂಡ ಸಾಸ್ತಾನ ಟೋಲಿಗೆ ಇರುವಂಥ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಇರುವಂಥ ಪರಿಹಾರ ಇನ್ನೂ ಕೂಡ ಇಲ್ಲಿ ಆಗಲಿಲ್ಲ. ಪಡುಬಿದ್ರೆ ಈ ಭಾಗದವರಿಗೆ ಜಿಲ್ಲಾ ಪಂಚಾಯತ್ನಲ್ಲಿ ಯಾವುದೇ ರಿಯಾಯಿತಿ ಇಲ್ಲ. ಆದರೂ ಕೂಡ ಇವತ್ತು ಕಂಚಿನಡಕದಲ್ಲಿ ವಾಪಸ್ ಈ ಟೋಲನ್ನು ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಈ ಕಂಚಿನಡಕ ಟೋಲ್ ಬಂದರೆ ಜೈಲಲ್ಲಿ ಹಾಕಿದಾಗೆ ಆಗ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಮಾಡ್ತಾ ಇರೋದು ಅಂತೇಳಿ. ಆದರೆ ನಿಜವಾಗಿ ಸತ್ಯ ಹೇಳಬೇಕಾಗಿದ್ರೆ ಅದು ಹಿಂದಿನ ಸರ್ಕಾರ ಇರುವಾಗ ಮಾಡಿರುವಂಥ ತೀರ್ಮಾನ. ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಬಂದಂಥ ಸಮಯದಲ್ಲಿ ಇವತ್ತು ನಾವು ಇದನ್ನು ಸಾರ್ವಜನಿಕರ ಪರವಾಗಿ ಈ ಟೋಲ್ ಆಗಲಿ ಕೂಡದು ಅನ್ನುವಂಥ ರೀತಿಯ ಪ್ರತಿಭಟನೆಯನ್ನು ಮಾಡಿಕೊಂಡು ನಂತರ ನಮ್ಮದೇ ಸರ್ಕಾರ ಇದೆ, ನಮ್ಮ ಸರ್ಕಾರದಲ್ಲಿ ನಾವು ನಿಯೋಗವನ್ನು ಹೋಗಿ ಅವರಿಗೆ ಮನದಟ್ಟು ಮಾಡಿ ಈ ಪರಿಸರದ ಈ ಒಂದು ರಸ್ತೆಗೆ ಟೋಲ್ ಆಗಲಿ ಕೂಡದು ಅನ್ನುವಂಥ ರೀತಿಯ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ಇವತ್ತು ನಾವು ಪ್ರತಿಭಟನಾ ಸಭೆಯನ್ನು ನಡೆಸ್ತಾ ಇದ್ವಿ, ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆಸ್ತಾ ಇದ್ವಿ. ನಮ್ಮ ಮೇಲೆ ಆರೋಪ ಬಂದಾಗ ನಾವು ಸುಮ್ಮನೆ ಕೂತ್ರೆ ಜನ ತಿಳ್ಕೊಳ್ತಾರೆ ಕಾಂಗ್ರೆಸ್ ಪಕ್ಷನೇ, ಕಾಂಗ್ರೆಸ್ ಪಕ್ಷದ ಸರ್ಕಾರನೇ ಇದಕ್ಕೆ ಕಾರಣ ಅನ್ನುವಂಥ ಉದ್ದೇಶಕ್ಕೋಸ್ಕರ ಪಕ್ಷದ ಮೇಲೆ ಪರಿಣಾಮ ಆಗೋದರಿಂದ ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಒಂದನೇದಾಗಿ ಕಂಚಿನಡಕದಲ್ಲಿ ಟೋಲ್ ಬೇಡ, ಎರಡನೇದಾಗಿ ಇಡೀ ರಸ್ತೆಗೆ ಟೋಲ್ ಬೇಡ. ಎರಡನೇ ಬೇಡಿಕೆ ಟೋಲನ್ನೇ ರದ್ದುಪಡಿಸಬೇಕು. ಯಾವುದು ಸರ್ಕಾರ ಮನಸ್ಸು ಮಾಡಿದರೆ ಏನನ್ನು ಮಾಡ್ಬೋದು. ನಾವು ಈವಾಗಲೇ ಮಾನ್ಯ ಸಚಿವರ ಹತ್ರ ಅನುಮತಿ ಕೇಳಿದ್ದೇವೆ. ನಾಳೆ 4 ಗಂಟೆಗೆ ನಮ್ಮ ನಿಯೋಗಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರು. ನಮ್ಮ ಉಸ್ತುವಾರಿ ಸಚಿವರು ಕೂಡ ಇರ್ತಾರೆ, ಅವ್ರ ಜೊತೆಯಲ್ಲಿ ನಾವು ಆ ಸಭೆಯಲ್ಲಿ ಭಾಗವಹಿಸಿ ಇವತ್ತು ಅವರಿಗೆ ಮನದಟ್ಟು ಮಾಡುವಂಥ ಕೆಲಸಕಾರ ಮಾಡ್ತೇವೆ. ಬಿಜೆಪಿಗೆ ಟೋಲ್ ತೆಗಿಬೇಕಾಗಿದ್ರೆ ವಿಜಯ ಕಾರ್ವಿ ಅನ್ನುವರಿಗೆ ಕಾಂಟ್ರಾಕ್ಟು, ಅವನು ಯಾವ ಪಕ್ಷಕ್ಕೆ ಸೇರಿದವ, ಒಬ್ಬ ಪ್ರಭಾವಿ ನೂತನವಾಗಿ ಆಯ್ಕೆಯಾದಂಥ ಒಬ್ಬರು ಲೋಕಸಭಾ ಸದಸ್ಯರು ಇವತ್ತು ಯಾರು ಟೋಲ್ನ ಇದು ಮುಷ್ಕರ ಮಾಡಲಿಕ್ಕೆ ಹೊರಟಿದ್ದಾರೆ ಅವ್ರಿಗೆ ಫೋನ್ ಮಾಡಿದ್ದಾರೆ. ಇವರು ಹೇಳಿದ್ದಾರೆ 24ನೇ ತಾರೀಕಿಗೆ ಮಾತ್ರ ನಮ್ಮದು ಪ್ರತಿಭಟನೆ, ಮತ್ತೊಂದು ಪ್ರತಿಭಟನೆ ಇಲ್ಲ ಅಂತೇಳಿ. ಹಾಗಿದ್ದರೆ ಅವರಿಗೆ ಯಾರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅವರಿಗೆ ಇವರು ಸಹಕರಿಸ್ತಾರ ಅನ್ನುವಂಥ ರೀತಿಯ ಸಂಶಯ ಕೂಡ.